ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ಪ್ರಣಿಕಾನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡಿದ್ರೆ ಏನಪ್ಪ ಅಂದರೆ, 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಬಂದ್ ಮಾಡಿದರೆ, ಹಾಗಾದ್ರೆ ಯಾಕೆ ಸ್ಕಾಲರ್ಶಿಪ್ ಬಂದ್ ಮಾಡಿದರೆ, ಏನು ರೀಸನ್ನು, ಏನು ಅನ್ನೋ ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಸೊ ಯಾವ ಸ್ಕಾಲರ್ಶಿಪ್ ಅನ್ನೋ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪು ಅದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ನಿಂದ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಏನು ಹಾಕಿದ್ರು, ಅವರಿಗೆ ಇನ್ನು ಮುಂದೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದು, ಸೆಂಟ್ರಲ್ ಗೌರ್ಮೆಂಟಿಂದ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಇದನ್ನು ಬಂದ್ ಮಾಡಿದರೆ, ಆ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಇದೆ. ಸೊ ಆದರೆ ಬಟ್ ರಾಜ್ಯ ವಿದ್ಯಾರ್ಥಿ ಅಂತ ಅಂದ್ರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಏನು ಬರ್ತಾಯಿತ್ತು ಅದು ಖಂಡಿತ ಕೂಡ ಬರುತ್ತೆ. ಬಟ್ ಆದರೆ ಓನ್ಲಿ NSP ಸ್ಕಾಲರ್ಶಿಪ್ ಏನಿದೆಯಲ್ಲ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಬಂದ್ ಮಾಡಿದರೆ, ಆ ಬಗ್ಗೆ ಮಾಹಿತಿ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಆಫಿಷಿಯಲಾಗಿ ಒಂದು ಮಾಹಿತಿ ಕೂಡ ಬಂದಿದೆ. ಸೊ ವಿದ್ಯಾರ್ಥಿ ವೇತನ ರದ್ದತಿ ಖಂಡನೆ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ನೋಡಿ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿಯಲ್ಲಿ 1ರಿಂದ 8ನೇ ತರಗತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿ ನೀಡಲಾಗುತ್ತಿದ್ದ ಸ್ಕಾಲರ್ಶಿಪ್ಪನ್ನು ಈ ವರ್ಷ 2022-23 ರದ್ದುಗೊಳಿಸುವ ನಿರ್ಧಾರವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರ ನಡೆಯನ್ನು ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಖಂಡಿಸಿದೆ. 1ರಿಂದ 8ನೇ ತರಗತಿ ಪರಿಶಿಷ್ಟ ಜಾತಿ, SC/ST ವಿದ್ಯಾರ್ಥಿ, OBC ಕೆಟಗರಿ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಬರೋ ಉಚಿತ ಇವು ಕಡ್ಡಾಯ ಶಿಕ್ಷಣ ಪಡಿತಾ ಇದ್ದಾರೆ. ಹಾಗಾಗಿ ಅವರಿಗೆ ಸ್ಕಾಲರ್ಶಿಪ್ನ ಅಗತ್ಯ ಬೀಳುವುದಿಲ್ಲ ಎಂಬ ನೆಪವನ್ನು ಇಟ್ಕೊಂಡು ಯೋಜನೆಯನ್ನು ಕೂಡ ರದ್ದುಗೊಳಿಸಿ ಈ ನಿರ್ಧಾರವನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಂಡು, ಈ ನಡೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು 2009 RT ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಹೆಚ್ಚುವರೆಗೆ ಸವಲತ್ತು ಎಂಬಂತೆ ಬಿಂಬಿಸುವುದು ಕೇಂದ್ರ ಸರ್ಕಾರದ ತಪ್ಪಾದಂಡೆ ಆಗಿರುತ್ತೆ. ಹಾಗಾಗಿ ದೇಶದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ವಿದ್ಯಾರ್ಥಿ, ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಶೋಚನವಾಗಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲೇ ಪೂರ್ವ ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಿಂದ ದೇಶದ ಬಹಳಷ್ಟು ಜನರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ವಿದ್ಯಾರ್ಥಿ ವೇತನ ಸಹಾಯದಿಂದ ಶಿಕ್ಷಣ ಪಡಿತಾ ಇದ್ದಾರೆ. ಬಟ್ ಅದನ್ನು ಈಗ ಸ್ಕಾಲರ್ಶಿಪ್ ಬಂದ್ ಮಾಡೋದ್ರಿಂದ ವಿದ್ಯಾರ್ಥಿಗೆ ತುಂಬಾ ತೊಂದರೆ ಆಗುತ್ತೆ, ಅವರು ಪ್ರಾಥಮಿಕ ಶಿಕ್ಷಣದಿಂದ ದೂರ ಉಳಿತಾರೆ ಅನ್ನೋ ಕಾರಣವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಾರಣಕ್ಕಾಗಿ ಸ್ಕಾಲರ್ಶಿಪ್ನ ನೀಡಲಾಗುತ್ತಿದೆ ಎಂಬುದನ್ನು ಕೇಂದ್ರ ಸರ್ಕಾರ ಮರೆತಿರುವುದು ದುರಂತ. ಹಾಗಾಗಿ ಬಡವರ, ರೈತರ ಮತ್ತು ಕಾರ್ಮಿಕ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ದೂರ ಇರಿಸುವ ಹುನ್ನಾರ ನಡೀತಾ ಇದೆ ಕೇಂದ್ರ ಸರ್ಕಾರದ ಈ ಕ್ರಮವನ್ನು ಕೂಡ ತೀವ್ರವಾಗಿ SFI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇದನ್ನು ಏನಪ್ಪ ಅಂದರೆ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಈ ಬಗ್ಗೆ ಅನಿಸಿಕೆಯನ್ನು ಕೂಡ ನೀವೇನಪ್ಪ ಅಂದರೆ ವ್ಯಕ್ತಪಡಿಸಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳ ರದ್ದನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ನಿಮ್ಮ ಫ್ರೆಂಡ್ಸಿಗಾಗಿ, ನಿಮ್ಮ ಹತ್ತಿರದ ಮನೆ ಹತ್ತಿರ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಮಾಹಿತಿನ ಶೇರ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇವಡೆ ತಿಂಗಳ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.